ತುಂಬ ವರ್ಷಗಳ ಹಿಂದಿನ ಘಟನೆ. ಒಂದೂರಲ್ಲಿ ಒಂದು ಪುಟ್ಟ ಸಂಸಾರ ವಾಸವಾಗಿರುತ್ತೆ. ಆ ಪುಟ್ಟ ಸಂಸಾರದಲ್ಲಿ ಗಂಡ, ಹೆಂಡತಿ, ಮಗ ಮತ್ತು ಮಗಳು ನಾಲ್ಕು ಜನರ ಕುಟುಂಬ. ಚಿಕ್ಕ ಕುಟುಂಬವಾದರೂ ತುಂಬಾ ಸಂತೋಷದಿಂದ ಜೀವನವನ್ನು ಸಾಗಿಸ್ತಾ ಇತ್ತು. ಗಂಡ ಮತ್ತು ಹೆಂಡತಿ ತುಂಬಾ ಕಷ್ಟಪಟ್ಟು ಅನ್ಯೋನ್ಯತೆಯಿಂದ ಜೀವನವನ್ನು ಕಳೀತಾ ಇದ್ರು. ಇಬ್ಬರು ದಂಪತಿಗಳಿಗೆ ಒಂದು ಹೆಣ್ಣು ಮತ್ತು ಒಂದು ಗಂಡು ಮಗು ಇತ್ತು. ತುಂಬಾ ಆನಂದದಿಂದ ಸಂತೋಷದಿಂದ ಕಾಲವನ್ನು ಕಳೀತಾ ಇದ್ರು. ತಿಂಗಳುಗಳು ಕಳೆದಂತೆ ವರ್ಷಗಳು ಕಳೆದಂತೆ ಮಕ್ಕಳು ದೊಡ್ಡವರಾಗ್ತಾರೆ. ಮಗ ಸುಮಾರು 25-26 ವರ್ಷದವನಾಗಿ ಬೆಳೆದಿರ್ತಾನೆ, ಮಗಳು 21 ವರ್ಷ. ಆದರೂ ಕೂಡ ತಂದೆಗೆ ಕಷ್ಟಪಡೋದು ಮಾತ್ರ ತಪ್ತಾ ಇರಲಿಲ್ಲ. ಯಾಕಂದರೆ 25-26 ವರ್ಷದ ಭುಜದ ಎತ್ತರಕ್ಕೆ ಬೆಳೆದ ಮಗ ಏನು ಕೆಲಸ ಮಾಡ್ತಾ ಇರಲ್ಲ. ಆ ತಂದೆಗೆ ತುಂಬಾ ಚಿಂತೆಯುಂಟು ಮಾಡಿತ್ತು ಮಗನ ಭವಿಷ್ಯದ ಬಗ್ಗೆ. ಎಷ್ಟು ಹೇಳಿದರು, ಸಂಬಂಧಿಕರು ಬಂದು ಬುದ್ಧಿ ಹೇಳಿದರು, ಆ ಮಗ ಮಾತ್ರ ಯಾವುದೇ ಕೆಲಸ ಮಾಡ್ತಾ ಇರಲಿಲ್ಲ. ಮನೆಯಲ್ಲಿ ಹೇಳಿದ ಕೆಲಸ ಕೂಡ ಅಸ್ತವ್ಯಸ್ತವಾಗಿ ಮಾಡ್ತಾ ಇದ್ದ. ಒಂದು ಕೆಲಸ ಹೇಳಿದರೆ ಎರಡು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದ. ಅಷ್ಟೊಂದು ಕಷ್ಟಪಟ್ಟು ಬೆಳೆಸಿದ ಮಗ ಏನೋ ಕೆಲಸಕ್ಕೆ ಬಾರದವನಾದಲ್ಲಪ್ಪ ಅಂತ ತಂದೆಗೆ ತುಂಬಾ ಚಿಂತೆಯುಂಟು ಮಾಡಿತ್ತು. ಎಷ್ಟು ಹೇಳಿದರು, ಏನು ಮಾಡಿದರು, ಅವನಿಗೆ ಜೀವನದ ಬಗ್ಗೆ ಸ್ವಲ್ಪನೂ ಕಾಳಜಿಯೇ ಇರಲಿಲ್ಲ. ದುಡ್ಡಿನ ಬಗ್ಗೆ ಅಂತೂ ಸ್ವಲ್ಪನೂ ಚಿಂತೆ ಇರಲಿಲ್ಲ. ಹೆಂಗೆ ಬೇಕು ಹಂಗೆ ಖರ್ಚು ಮಾಡೋದು, ಗೆಳೆಯರ ಜೊತೆ ಹೋಗಿ ಮೋಜು ಮಸ್ತಿ ಮಾಡೋದು, ಹೀಗೆ ದಿನಗಳನ್ನು ಒಕ್ಕಟ್ಟೆ ಕಳೆಯೋದ್ರಲ್ಲಿಯೇ ಆ ಮಗ ಜೀವನವೆಲ್ಲ ವ್ಯರ್ಥ ಮಾಡ್ತಾ ಇದ್ದ. ಒಂದು ದಿನ ಅವನ ತಂದೆ ಮಗನನ್ನು ಕರೆದು ಹೇಳ್ತಾರೆ, ಮಗು ನನಗಂತೂ ಕಷ್ಟಪಟ್ಟು ಸಾಕಾಗಿದೆ, ನನ್ನ ವಯಸ್ಸು ಮಿತಿ ಮೀರಿ ಹೋಗಿದೆ, ನನ್ನಿಂದ ಈಗ ದುಡಿಯೋಕ್ಕಾಗಲ್ಲ, ನಾಳೆ ನೀನು ಕೆಲಸಕ್ಕೆ ಹೋಗಬೇಕು, ಕೆಲಸ ಮಾಡಿ ದುಡಿದು ಹಣ ತರಬೇಕು ಅಂತ ಹೇಳ್ತಾರೆ. ಸಾಕಿ ಸಲಹಿದ ತಂದೆಯ ಮಾತನ್ನು ಮೀರದಂತಹ ಪರಿಸ್ಥಿತಿಯಲ್ಲಿ ಆ ಮಗ ಇದ್ದ. ಬೆಳಗಾದ ಮೇಲೆ ತನ್ನ ತಾಯಿಯ ಹತ್ರ ಹೋಗ್ತಾನೆ, ನೋಡಮ್ಮ ನನಗಂತೂ ಯಾವ ಕೆಲಸನೂ ಮಾಡೋಕ್ಕೆ ಬರಲ್ಲ, ನನ್ನಿಂದ ಯಾವ ಕೆಲಸ ಕೂಡ ಆಗಲ್ಲ, ದಯವಿಟ್ಟು ನನ್ನನ್ನು ಕಾಪಾಡಮ್ಮ. ಸಂಜೆ ಅಷ್ಟೊತ್ತರಲ್ಲಿ ಅಪ್ಪ ಬರ್ತಾರೆ. ದಿನದ ಗಳಿಕೆ ಎಲ್ಲಿ ಅಂತ ಕೇಳ್ತಾರೆ. ನಾನೇನು ಮಾಡಲಿ, ನಾನು ಯಾವುದೇ ಪರಿಸ್ಥಿತಿಯಲ್ಲಿ ಅವರಿಗೆ ಹಣವನ್ನು ಕೊಡಲೇಬೇಕು ಅಂತ ಹೇಳ್ತಾರೆ. ತಾಯಿಯ ಕರುಳು ಬಳಿ ಕೇಳಬೇಕಲ್ವ. ಅದಕ್ಕೆ ತಾಯಿ ತನ್ನ ಮಗನನ್ನು ಉಳಿಸೋದಕ್ಕೆ ತನ್ನ ಬಳಿ ಇದ್ದ ಹಣವನ್ನು ಕೊಟ್ಟು, ಇದೇ ಹಣವನ್ನು ನೀನು ಸಾಯಂಕಾಲ ಅಪ್ಪನ ಹತ್ರ ಕೊಡು, ಇದು ನಾನು ಕಷ್ಟಪಟ್ಟು ಗಳಿಸಿದ ಹಣ ಅಂತ ನಿನ್ನ ತಂದೆಗೆ ಕೊಡು ಅಂತ ಹೇಳ್ತಾನೆ. ಆ ಹಣವನ್ನು ತೆಗೆದುಕೊಂಡ ಮಗ ಮನೆಯಿಂದ ಹೊರಗಡೆ ಹೋಗ್ತಾನೆ. ಸಾಯಂಕಾಲ ಮನೆ ಕಡೆ ಬರ್ತಾನೆ. ಮನೆ ಕಡೆ ಬಂದು ತಂದೆಯ ಹತ್ರ ಹೋಗಿ, ಅಪ್ಪ ನಾನು ಕೆಲಸ ಮಾಡಿ ಈ ಹಣವನ್ನು ತಂದಿದ್ದೇನೆ, ತಗೊಳ್ಳಿ ಅಂತ ಹೇಳ್ತಾನೆ. ಆ ಹಣವನ್ನು ತೆಗೆದುಕೊಂಡ ತಂದೆ ಪುನಃ ಅದೇ ಹಣವನ್ನು ತನ್ನ ಮಗನ ಕೈಯಲ್ಲಿ ಕೊಡ್ತಾರೆ. ಮಗು ಈ ಹಣವನ್ನು ಹೋಗಿ ಆ ಬಾವಿಯಲ್ಲಿ ಎಸೆದು ಬಾ ಅಂತಾರೆ. ಯಾಕಂದರೆ ತಂದೆಗೆ ಎಲ್ಲವೂ ಗೊತ್ತಿರತ್ತೆ, ಮಗನಿಗೆ ಉಳಿಸೋದಕ್ಕೆ ತಾಯಿ ಸಹಾಯ ಮಾಡಿದ್ದಾಳೆ ಅಂತ. ತಂದೆಗೆ ಗೊತ್ತಾಗೋದ್ರಲ್ಲಿ ತುಂಬಾ ತಡ ಆಗೋದಿಲ್ಲ. ತನ್ನ ತಂದೆ ಹೇಳಿದ ಹಾಗೆ ಮಗ ಆ ಹಣವನ್ನು ಹೋಗಿ ಬಾವಿಯಲ್ಲಿ ಎಸೆದು ಬಂದ್ಬಿಡ್ತಾನೆ. ಆ ಹುಡುಗನ ತಂದೆ ಮಾರನೇ ದಿನ ತನ್ನ ಹೆಂಡತಿಯನ್ನು ತವರ ಮನೆಗೆ ಕಳಿಸ್ತಾರೆ. ಎರಡು ದಿನ ಹೋಗಿ ಇದ್ಕೊಂಡು ಬಾ ಅಂತ ಹೇಳ್ತಾರೆ. ಆಗ ತನ್ನ ಮಗನನ್ನು ಎರಡನೇ ದಿನವೂ ಕರೆದು ಹೇಳ್ತಾರೆ, ಮಗು ಇವತ್ತು ಕೂಡ ನೀನು ಕೆಲಸಕ್ಕೆ ಹೋಗಿ ಸಾಯಂಕಾಲ ದುಡ್ಡು ತೊಗೊಂಡ್ಬರಬೇಕು ಅಂತ ಹೇಳ್ತಾರೆ. ಅದಕ್ಕೆ ಮಗನಿಗೆ ತುಂಬಾ ಸಂಕಷ್ಟದ ಪರಿಸ್ಥಿತಿ ಎದುರಾಗತ್ತೆ. ಇನ್ನೇನು ಮಾಡೋದು ಅಂತ ಯೋಚನೆ ಮಾಡ್ತಾ ಕೂತಿರ್ಬೇಕಾದ್ರೆ ಅವನಿಗೆ ತನ್ನ ತಂಗಿಯೇ ನೆನಪಾಗತ್ತೆ. ತಂಗಿಯ ಹತ್ರ ಹೋಗಿ ದುಡ್ಡನ್ನು ತಗೋತಾನೆ. ನಾನು ಏನು ಮಾಡಿದ್ರು ನನಗೆ ದುಡಿಯೋದಕ್ಕಾಗಲ್ಲ ಅಮ್ಮ, ನನಗೆ ಇವತ್ತು ನೀನೇ ಸಹಾಯ ಮಾಡಬೇಕು, ಅಪ್ಪನಿಗೆ ದುಡ್ಡು ಕೊಡಬೇಕು, ನಿನ್ನ ಹತ್ರ ಇದ್ದರೆ ಕೊಡು, ನಾನು ಅದೇ ಹಣವನ್ನು ಹೋಗಿ ಅಪ್ಪನಿಗೆ ಕೊಡ್ತೀನಿ ಅಂತ ಹೇಳ್ತಾನೆ. ಅಣ್ಣನ ಮಾತನ್ನು ಮೀರದ ಪರಿಸ್ಥಿತಿಯಲ್ಲಿ ತಂಗಿ ಇರ್ತಾಳೆ. ತಂಗಿಯ ಹತ್ರ ಇದ್ದ ಹಣವನ್ನು ಕೊಟ್ಟು ಅಣ್ಣನನ್ನು ಕಾಪಾಡ್ತಾಳೆ. ಅಣ್ಣ ಹೋಗಿ ಸಾಯಂಕಾಲ ಮತ್ತೆ ತಂದೆ ಹತ್ರ ಹೋಗಿ ಆ ಹಣವನ್ನು ಕೊಡ್ತಾನೆ. ಆ ಹಣವನ್ನು ಕೂಡ ತಂದೆ ಹೋಗಿ ಬಾವಿಯಲ್ಲಿ ಎಸೆದು ಬಿಟ್ಟು ಬಾ ಅಂತಾರೆ. ತಕ್ಷಣವೇ ಹೋಗಿ ಮಗ ಆ ಹಣವನ್ನು ಬಾವಿಯಲ್ಲಿ ಎಸೆದು ಬಿಟ್ಟು ಬರ್ತಾನೆ. ನೋಡಮ್ಮ ನಿನ್ನ ತಾಯಿಗೆ ಹುಷಾರಿಲ್ಲ, ಹೋಗಿ ನೀನೊಂದು ಎರಡು ದಿನ ಇದ್ಕೊಂಡು ಬಾ ಅಂತ ಮಗಳನ್ನು ಕೂಡ ತಾಯಿಯ ಮನೆ ಕಡೆಗೆ ಕಳಿಸ್ತಾನೆ ತಂದೆ. ಈಗ ಮನೆಯಲ್ಲಿ ಇಬ್ಬರೇ ಇರ್ತಾರೆ, ತಂದೆ ಮತ್ತು ಮಗ. ಮೂರನೇ ದಿನ ತಂದೆ ಮಗನನ್ನು ಕರೆದು ಹೇಳ್ತಾರೆ, ನೋಡಪ್ಪ ಇವತ್ತು ಕೂಡ ನೀನು ದುಡ್ಕೊಂಡು ಬರಬೇಕು, ದುಡಿದು ಹಣ ಸಂಪಾದನೆ ಮಾಡಿಕೊಂಡು ಬರಬೇಕು ಅಂತ ಹೇಳ್ತಾರೆ. ಅದಕ್ಕೆ ಮಗನಿಗೆ ಇನ್ನು ಯಾವುದೇ ಆಪ್ಷನ್ಸ್ ಇರಲ್ಲ. ನಾನಿನ್ನೇನು ಮಾಡಲಿ, ಅಮ್ಮನೂ ಇಲ್ಲ ತಂಗಿನೂ ಇಲ್ಲ, ಇನ್ನು ಒಬ್ಬನೇ ಉಳಿದಿರೋದು, ಇವತ್ತೇನಾದರೂ ಮಾಡಿ
ತಂದೆಗೆ ನಾನು ಸಂಪಾದಿಸಿದ ಹಣವನ್ನು ಕೊಡಲೇಬೇಕು ಅಂತ ಊರೆಲ್ಲ ಸುತ್ತತಾನೆ. ಅವನಿಗೆ ಯಾರೂ ಕೆಲಸ ಕೊಡಲ್ಲ. ಸಾಯಂಕಾಲ ಆಗುತ್ತೆ, ಒಂದು ದೊಡ್ಡ ಲಾರಿಯನ್ನು ನೋಡ್ತಾನೆ. ಆ ಲಾರಿಯಲ್ಲಿ ತುಂಬಾನೇ ದೊಡ್ಡ ದೊಡ್ಡ ಚೀಲಗಳಿರುತ್ತೆ. ಅದನ್ನು ಹೊತ್ಕೊಂಡು ಒಂದು ದೊಡ್ಡ ಅಂಗಡಿಯಲ್ಲಿ ಇಡ್ತಾ ಇರ್ತಾರೆ ನಾಲ್ಕು ಜನ. ಅಲ್ಲಿ ಹೋಗಿ ಕೆಲಸ ಕೇಳ್ತಾನೆ, ಆ ಕೆಲಸವನ್ನು ಪಡ್ಕೊತಾನೆ. ಆ ಕೆಲಸ ಯಾವುದು ಗೊತ್ತಾ? ಆ ದೊಡ್ಡ ದೊಡ್ಡ ಚೀಲಗಳನ್ನು ತನ್ನ ಬೆನ್ನ ಮೇಲೆ ಹೊತ್ಕೊಂಡು ಆ ಅಂಗಡಿಯಲ್ಲಿ ಇಡೋದು. ಆ ಕೆಲಸವನ್ನು ಕಷ್ಟಪಟ್ಟು ಮಾಡ್ತಾನೆ, ಬೆವರು ಸುರಿಸ್ತಾನೆ. ಅಲ್ಲಿ ಸುಮಾರು 70-80 ಚೀಲಗಳನ್ನು ಹೊತ್ತಿದ್ದಕ್ಕೆ ಅವನಿಗೆ ಕೈ ತುಂಬ ಸಂಬಳ ಸಿಗುತ್ತೆ. ಆ ದುಡ್ಡನ್ನು ತಗೊಂಡು ತುಂಬಾ ಸಂತೋಷದಿಂದ ತನ್ನ ತಂದೆಯ ಹತ್ರ ಹೋಗ್ತಾನೆ. ಅವನಿಗೆ ಎಲ್ಲಿಲ್ಲದ ಸಂತೋಷ, ಯಾಕಂದರೆ ಅವನು ಕಷ್ಟಪಟ್ಟು ದುಡಿದ ಹಣ, ತಾನು ಕಷ್ಟಪಟ್ಟು ದುಡಿದ ಹಣ ತನ್ನ ತಂದೆಯ ಹತ್ರ ಸಂತೋಷದಿಂದ ಹೋಗಿ ಅವ್ರ ಕೈಯಲ್ಲಿಡ್ತಾನೆ. ತಂದೆ ಏನು ಹೇಳ್ತಾರೆ ಗೊತ್ತಾ? ಮಗು, ನೀ ಹಣವನ್ನು ಕೂಡ ಬಾವಿಯಲ್ಲಿ ಎಸಗ್ಬಿಟ್ಟು ಬಾ. ಆ ಮಾತನ್ನು ಕೇಳಿದ ಮಗನಿಗೆ ತುಂಬಾ ಕೋಪ ಬರುತ್ತೆ. ಹಾಗೂ ತುಂಬಾ ಕೋಪದಿಂದ ತನ್ನ ತಂದೆಯ ಹತ್ರ ಹೇಳ್ತಾನೆ, ಏನು, ನಾನು ಕಷ್ಟಪಟ್ಟು ದುಡಿದ ಹಣ ಬಾವಿಯಲ್ಲಿ ಎಸಿಬೇಕಾ? ಏನು ಹೇಳ್ತಾ ಇದ್ದಾರಪ್ಪ ನೀವು? ಇದು ಕಷ್ಟದ ಹಣ, ಬೆವರು ಸುರಿಸಿದ ಹಣ. ಈ ಹಣವನ್ನು ನಾನು ಬಾವಿಯಲ್ಲಿ ಎಸೆಯೋದಕ್ಕಾಗಲ್ಲ ಅಂತಾರೆ. ಅದಕ್ಕೆ ತಂದೆ ಏನು ಹೇಳ್ತಾರೆ ಗೊತ್ತಾ? ನೀನು ಇವತ್ತು ಒಂದು ದಿನ ದುಡಿದು ಬೆವರು ಸುರಿಸಿ ತಂದಿದ ಹಣ ಬಾವಿಯಲ್ಲಿ ಎಸೆದ್ಬಿಟ್ಟು ಬಾ ಅಂತ ಹೇಳಿದರೆ ನಿನಗೆಷ್ಟು ಕೋಪ ಬಂತು ನೋಡು. ಅದೇ ತರಹ ನಾನು ನಿನ್ನನ್ನು ಕಷ್ಟಪಟ್ಟು ಸಾಕ್ತಾ ಇದ್ದೀನಿ, ನನ್ನ ಹಣವನ್ನು ನೀನು ಈ ತರಹ ಎಷ್ಟೋ ವರ್ಷ ನಾಶ ಮಾಡಿಬಿಟ್ಟಿದ್ದೀಯಾ, ನನಗೆಷ್ಟು ಕೋಪ ಬರಬಾರ್ದು. ಮಗು, ನೀನು ಕಷ್ಟಪಟ್ಟು ದುಡಿದ ಹಣ ಬಾವಿಗೆ ಚೆಲ್ಲಬಾ ಅಂತ ಹೇಳಿದ್ದಕ್ಕೆ ನಿನಗೆ ಇಷ್ಟೊಂದು ಸಿಟ್ಟು ಬಂತಲ್ಲ. 28 ವರ್ಷಗಳವರೆಗೆ ನಾನು ನಿನ್ನನ್ನು ಕಷ್ಟಪಟ್ಟು ಸಾಕ್ತಾ ಇದ್ದೀನಲ್ಲ, ಕಳೆದ 10 ವರ್ಷದಿಂದ ನನ್ನ ಹಣವನ್ನು ನೀನು ಪೋಲ್ ಮಾಡ್ತಾ ಇದೀಯಾ, ಹೆಂಗೆ ಬೇಕೋ ಹಂಗೆ ಹಾಳು ಮಾಡ್ತಾ ಇದೀಯಾ. ನನಗೆಷ್ಟು ಕೋಪ ಬರಬೇಡ, ನನ್ನ ಕಷ್ಟಕ್ಕೆ ಬೆಲೆ ಇಲ್ವಾ? ನನ್ನ ಬೆವರ ಹಣಿಗೆ ಬೆಲೆ ಇಲ್ವಾ? ನನ್ನ ಸಮಸ್ಯೆಗಳನ್ನು ಬದಿಗೊಟ್ಟು ನಿಮ್ಮನ್ನು ಸಾಕ್ತಾ ಇದ್ದೀನಲ್ವಾ, ಅದಕ್ಕೆ ಬೆಲೆ ಇಲ್ವಾ? ತಂದೆಯ ಮಾತನ್ನು ಕೇಳಿದ ಮಗನ ಕಣ್ಣಲ್ಲಿ ನೀರು ಬರುತ್ತೆ. ತಕ್ಷಣವೇ ತನ್ನ ತಂದೆಯ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಅವರ ಹತ್ರ ಕ್ಷಮೆಯನ್ನು ಕೇಳ್ತಾನೆ. ಡಿಯರ್ ಫ್ರೆಂಡ್ಸ್, ಈ ಕಥೆಯ ಮುಖ್ಯ ಉದ್ದೇಶ ಏನು ಗೊತ್ತಾ? ಕಷ್ಟಪಟ್ಟು ತಂದೆ ತಾಯಿ ನಮ್ಮನ್ನು ಸಾಕಿರೋದು, ಹೆಂಗೆ ಬೇಕೋ ಹಾಗೋ ಖರ್ಚು ಮಾಡಿ ದಿನವನ್ನು ಪುಕ್ಸಟ್ಟೆಯಾಗಿ ಕಳೆಯೋದಕ್ಕಲ್ಲ. ನಾವು ಕಷ್ಟಪಟ್ಟು ದುಡಿದು ನಮ್ಮ ತಂದೆ ತಾಯಿಯರನ್ನು ಕೂಡ ಸಾಕಬೇಕಾಗಿರೋ ಕರ್ತವ್ಯ ನಮ್ಮದು. ಆ ಕರ್ತವ್ಯವನ್ನು ನಾವು ಎಂದಿಗೂ ಮರೀಬಾರ್ದು, ಯಾಕಂದರೆ ನಮ್ಮ ಜನ್ಮಕ್ಕೆ ಕಾರಣರಾದವರು, ನಮ್ಮ ಏಳಿಗೆಗೆ ಕಾರಣರಾದವರು, ನಮ್ಮ ಶಿಕ್ಷಣಕ್ಕೆ ನೆರವಾದವರು, ನಮ್ಮ ಭವಿಷ್ಯಕ್ಕೆ ಭವ್ಯ ಬುನಾದಿ ಹಾಕಿಕೊಟ್ಟವರು ನಮ್ಮ ತಂದೆ ತಾಯಿಯ ಹೊರತು ಬೇರೆ ಯಾರೂ ಅಲ್ಲ. ಅವ್ರ ಕಣ್ಣಲ್ಲಿ ನೀರು ಬಂದರೆ ನಮಗೆ ಅದು ಶಾಪವಿದ್ದಂತೆ, ಯಾವತ್ತಿಗೂ ಅವರ ಶಾಪ ನಮಗೆ ಒಳ್ಳೆಯದಲ್ಲ. ಆದ್ದರಿಂದ ನಿಮ್ಮ ತಂದೆ ತಾಯಿಯನ್ನು ಗೌರವಿಸಿ, ಅವರನ್ನು ಕಷ್ಟಪಟ್ಟು ಸಾಕಿ, ಅವರ ಆರೋಗ್ಯವನ್ನು ಚೆನ್ನಾಗಿ ನೋಡಿಕೊಳ್ಳಿ. ಈ ಜೀವನದಲ್ಲಿ ಯಾವುದು ಶಾಶ್ವತವಲ್ಲ, ಆದರೆ ತಂದೆ ತಾಯಿಯ ಆಶೀರ್ವಾದ ನಿಮಗೆ ಎಂದಿಗೂ ಶಾಶ್ವತ. ಭಗವಾನ್ ಗೌತಮ ಬುದ್ಧರ ಇನ್ನಷ್ಟು ಒಳ್ಳೊಳ್ಳೆ 2 ಮತ್ತುಗಳೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ತಪ್ಪದೇ ಸಿಗ್ತೀವಿ. ನೀವು ಒಂದು ವೇಳೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.